ಸರ್ಕಾರದ ಮಹಾಪರಾಧ ನಿನ್ನೆ ನಡೆದು ಹೋಗಿದೆ. ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ಜನ ಸೇರ್ತಾರಂತ ಗೊತ್ತಿದ್ಮೇಲೆ ಒಂದು ರೀತಿ ಕಾನೂನು ಸುವ್ಯವಸ್ಥೆಯ ವೈಫಲ್ಯವನ್ನು ಕರ್ನಾಟಕ ಸರ್ಕಾರ ಮೆರೆದಿದೆ. ಆ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳುವ ಭರದಲ್ಲಿ ಅಲ್ಲಿರುವಂಥ ಅಮಾಯಕರ ಮೇಲೆ ಪಂಚಮಸಾಲಿ ಹೋರಾಟದ ಸಂದರ್ಭದಲ್ಲಿ ಮಾಡಿರುವಂಥ ಏನು ಲಾಠಿ ಪ್ರಹಾರ ಇದೆ, ಅವ್ರನ್ನ ಆ ರೀತಿ ಕೆಡ್ದಾಗ ಬಡಿದಿರುವಂಥ ಘಟನೆ ಏನಿದೆ, ನಾನು ಭಾಳ ಕಟು ಶಬ್ದಗಳಲ್ಲಿ ಅದನ್ನು ವಿರೋಧ ವ್ಯಕ್ತಪಡ್ತೇನೆ. ಸಹಜವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ, 2A ಮೀಸಲಾತಿ ಕೊಡಬೇಕು ಅನ್ನುವಂಥದ್ದನ್ನು ಹಲವಾರು ವರ್ಷಗಳಿಂದ ಈ ರೀತಿ ಹೋರಾಟ ಮಾಡ್ಕೊಂಡು ಬಂದಿದೆ. ಹಿಂದಿನ ಸರ್ಕಾರಗಳಲ್ಲಿ ಇದಕ್ಕಿಂತ ಹೆಚ್ಚು ಜನ ಅತಿ ಉಗ್ರವಾಗಿ ಹೋರಾಟ ಮಾಡಿದ್ದಾರೆ. ಈ ಬಾರಿ ಸರ್ಕಾರವೇ ವಿನಾಕಾರಣ ಪ್ರಚೋದನೆ ಮಾಡಿ ಅವ್ರ ಮೇಲೆ ಒಂದು ದುಷ್ಕೃತ್ಯನೆಸಗೋ ಕೆಲಸ ಮಾಡಿದ್ದಾರೆ. ನಾನು ಇದನ್ನು ಕಟಿವು ಶಬ್ದಗಳಲ್ಲಿ ವಿರೋಧಿಸ್ತೇನೆ. ಒಂದು ರೀತಿ ಯಾವ ಸಿದ್ದರಾಮಯ್ಯನವರು, ಯಾವ ಕಾಂಗ್ರೆಸ್ ಪಾರ್ಟಿ, ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಈ ಹೋರಾಟಗಳಿಗೆ ಹೋಗಿ ಪ್ರಚೋದನೆ ಮಾಡೋ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ದಿನ ಅಧಿಕಾರ ಸಿಕ್ಕಾಗ ಅವ್ರಿಗೆ ನ್ಯಾಯ ಕೊಡೋ ಬದಲಿಗೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಇದು ಅಕ್ಷಮ್ಯ ಅಂತ ಭಾವಿಸ್ತೇನೆ. ಸ್ವತಃ ಮುಖ್ಯಮಂತ್ರಿ ಬೆಳಗಾವಿಯಲ್ಲೇ ಇದ್ರು, ಒಂದು 3 ಜನ ಮಂತ್ರಿಗಳು ಕಳಿಸಿ ನೀವೆಲ್ಲ ಗಮನಿಸಿದ್ರೆ ಅಂತ ಭಾವಿಸ್ತೀನಿ. ಮಾಧ್ಯಮದ ಮಿತ್ರರೇ ಸಾಕ್ಷಿಯಾಗಿದ್ರಿ. ಆ ಮಂತ್ರಿಗಳು ಬಂದು ಏನು ಹೇಳಿದ್ರು ಅಲ್ಲಿ ಹೋರಾಟಗಾರರ ಬಳಿ? ಒಂದು ಪೈಸೆ ಅಷ್ಟು ಕನ್ವಿನ್ಸಿಂಗ್ ಇರಲಿಲ್ಲ. ನೀವು ಯಾರೋ ಒಂದು 10 ಜನ ಬನ್ನಿ ಮುಖ್ಯಮಂತ್ರಿಗಳ ಬಳಿ ಮಾತಾಡಿಸ್ತೀವಿ ಅಂತ ಹೇಳಿದ್ರು. ಈ ಎಲ್ಲ ಕೆಟ್ಟ ಘಟನೆ ಆಗ್ಲಿಕ್ಕೆ ಕಾರಣ ಸರ್ಕಾರ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರ ಇರಲಾರ್ದಾಗ ಪ್ರಚೋದನೆ ಮಾಡುವ, ಅಧಿಕಾರ ಸಿಕ್ಕಾಗ ಅವರನ್ನು ಬಗ್ಗು ಬಡಿಯುವಂಥ ಕೆಲಸ ನೀವೇನು ಮಾಡಿದಿರಿ, ಇದರ ಫಲವನ್ನು ಮುಂಬರುವ ದಿನಗಳಲ್ಲಿ ನೀವು ಉಣಬೇಕಾಗ್ತದೆ. 2A ಕೊಡಬೇಕು ಅನ್ನುವಂಥ ಹೋರಾಟ ಏನಿದೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ದಮನ ಮಾಡಲಿಕ್ಕಾಗಲ್ಲ. ಏನಿವತ್ತು ಗಾಯಗಳಾಗಿದ್ದಾರೆ ಆ ಎಲ್ಲ ಸಹೋದರರಿಗೆ ನಾವು ಸಾಂತ್ವನ ಹೇಳ್ತಿದ್ದೀವಿ. ಯಾವುದೇ ಕಾರಣಕ್ಕೂ ಅವ್ರ ಮನೆಯವರು ಗಾಬರಿ ಆಗಬಾರದು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತೇನೆ. ಸ್ವತಃ ಗುರುಗಳು ಸರ್, ಈ ರಾಜ್ಯದೊಳಗೆ ಕ್ಯಾವಿ ಹಾಕ್ಕೊಂಡವ್ರಿಗೆ ಮುಟ್ಟಬೇಕಾದ್ರೆ ಒಂದು ಕಾಲಿತ್ತು, ಹೆದರುವಂಥ ಕಾಲಿತ್ತು. ಫಸ್ಟಿಗೆ ಟಾರ್ಗೆಟ್ ಗುರು. ಯಾವ ಪರಿಸ್ಥಿತಿಯೊಳಗೆ ಯಾವ ರೀತಿ ಸರ್ಕಾರದೊಳಗೆ ನಾವು ಜೀವಿಸ್ಲಿಕ್ಕತ್ತೀವಿ, ನನಗೊಂದು ರೀತಿ ಆತಂಕ ಆಗ್ಯದೆ. ಭಾಳ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ನಾಯಕರುಗಳು, ಹಿಟ್ಲರ್ ಸರ್ಕಾರ ಅಂಥೇಳಿ. ಹಿಟ್ಲರನ್ನು ಮೀರಿಸುವ ಸರ್ಕಾರ ಅಂತ ನಾನು ಹೇಳಿಕ್ಕೆ ಇಚ್ಛೆಪಡ್ತೇನೆ. ಹಿಟ್ಲರ್ ಮೀರಿಸುವ ಆಡಳಿತವನ್ನು ಈ ಸರ್ಕಾರ ನಡೆಸ್ತಿದೆ. ಸಮಾಜಗಳ ಮಧ್ಯದಲ್ಲಿ ಸಂಘರ್ಷ ಮಾಡಿಸೋದು, ವಿನಾಕಾರಣ ಪ್ರಚೋದನೆ ಮಾಡೋದು ವಿರೋಧ ಪಕ್ಷದಾಗಿದ್ದಾಗ, ಆಡಳಿತ ಪಕ್ಷಕ್ಕೆ ಬಂದ ತಕ್ಷಣ ಅವರನ್ನು ದಮನ ಮಾಡೋದು, ಇವರಿಗೆ ಬುದ್ಧಿ ಕಲಿಸುವ ದಿನಗಳು ದೂರಿಲ್ಲ ಅಂತ ನಾನು ಭಾವಿಸ್ತೇನೆ. ಗಮನಿಸಿರುವಾಗ ನಾ ಹೋರಾಟದ ಹಿನ್ನೆಲೆ ಏನು ಬಂದು ಈಗೇನಲ್ಲಿ ಟೆಂಟ್ ಹಾಕ್ಯಾರಲ್ರಿ, 50% ಟೆಂಟ್ಸ್ ನಮ್ಮ ಶಿಕ್ಷಣ ಇಲಾಖೆಗೆ ಬೇಡಿಕೆ ಸಂಬಂಧಪಟ್ಟಂಥ ಇರ್ತಾವೆ, ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಂಥ, ರೈತರ ಬೇಡಿಕೆಗಳಿಗೆ ಸಂಬಂಧ. ಸರ್, ಹೋರಾಟಗಾರರ ಮಾನಸಿಕತೆ ಆಲ್ವೇಸ್ ಈ ನಾಡಿನ ಮುಖ್ಯಸ್ಥರಾಗಿರುವಂಥ ಮುಖ್ಯಮಂತ್ರಿ ಬಂದು ನಮ್ಮ ಅಹವಾಲು ಕೇಳಬೇಕು ಅನ್ನುವಂಥದ್ದು ಸಹಜವಾಗಿರ್ತದೆ. ಅವ್ರಿಗೆ ಬರುವ ಪರಿಸ್ಥಿತಿ ಇರಲಿಲ್ಲ ಅನ್ನುವಂಥದ್ದಾದ್ರೆ ಕನ್ವಿನ್ಸಿಂಗ್ ಪರಿಸ್ಥಿತಿ ಒಳಗಾರ ಇದಾರೋ ಇಲ್ಲೋ ಮುಖ್ಯಮಂತ್ರಿ, ಆಗೋದಿಲ್ಲ ಅಂದ್ರೆ ಹುದ್ದೆ ಬಿಟ್ಕೊಡ್ರಿ. ಯಾಕೆ ಬೇಕು? ಯಾರಾದರೂ ಯೋಗ್ಯರು ಇದನ್ನು ನಿಭಾಯಿಸುವಂಥವ್ರು ಬರ್ತಾರೆ. ಈ ನಾಡಿನೊಳಗೆ ಒಂದು ಭಾಳ ದೊಡ್ಡ ಸಮುದಾಯ ಎದ್ದು ಹೋರಾಟ ಮಾಡೋಕ್ಕತ್ತದೆ ನೋವಿನೊಂದಿಗೆ. ನಾವು ನಿರಂತರ ಹೋರಾಟ ಮಾಡಿದ್ರು ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ನೋವಿನೊಂದಿಗೆ. ನೀವು ಮುಖ್ಯಮಂತ್ರಿಗೆ ಪುರುಸತ್ತಿಲ್ಲ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಏನಂಗಾದ್ರೆ ನೀವು ಬಿಟ್ಬಿಡ್ರಿ, ಈ ಹುದ್ದೆಗೆ ಅಯೋಗ್ಯರಿದ್ದೀರಿ ಅಂತ ಜನ ಮಾತಾಡ್ತಾರೆ. ನಾ ಹೇಳೋದು ತಪ್ಪಾಗ್ತದೆ, ಅದಕ್ಕೆ ಜನ ಮಾತಾಡ್ತಾರೆ. ಇದು ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮಗೆ ಆದ್ಯತೆ ಯಾವುದು ಅನ್ನೋದು ಓದಿಲ್ಲ. ನನಗೊಂದು ಖುಷಿ ಆಗ್ಯದ, ಅಟ್ಲೀಸ್ಟ್ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟೇವನು ಶಬ್ದ ಬಳಸಿರಿ ನೀವು. ಅದನ್ನು ತಾರ್ಕಿಕ ಅಂತಕ್ಕೆ ತೆಗೆದುಕೊಂಡು ಹೋಗ್ಲಾಕ ಈಗಿನ ಮುಖ್ಯಮಂತ್ರಿಗೆ ಅವಕಾಶ ಇಲ್ಲ. ಹೊಳ್ಳಿ ನಮ್ಮ ಸರ್ಕಾರ ಬಂದಿತ್ತಂದ್ರೆ ನಾವು 100% ಫುಲ್ ಮೀಲ್ ಕೊಡ್ತಿದ್ದೀವಿ. ನಿಮ್ಗೆ ಗೊತ್ತಿರಲಿ, ಹಿಂದೂ ಭಾರತೀಯ ಜನತಾ ಪಾರ್ಟಿ ಒಳಗೆ ಸ್ಟಾರ್ಟರ್ ಕೊಟ್ಟೇವೆ, ಫುಲ್ ಮೀಲು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಿಗ್ತದೆ ಅನ್ನೋದು ಬರೋ ದಿನಗಳದಾಗ ಭವಿಷ್ಯ, ಅದ್ರಾಗೇನು ಡೌಟ್ ಇಲ್ಲ. ಸರ್, ಅದು ಭಾಳ ದೊಡ್ಡ ಚರ್ಚೆಗೆ ಹೋಗ್ಬಿಡ್ತೀರಿ. ಯಾರು ಕಸ್ಕೊಂಡು ತೊಂಡಿದ್ರು ಇಡೀ ದೇಶದಾಗಿರ್ಲಾರ್ದು ಮೀಸಲಾತಿ ಯಾರು ಕಸ್ಕೊಂಡು ತೊಂಡಿದ್ರು ಅದನ್ನು ವಾಪಸ್ ಯಾರು ಕಸ್ಕೊಂಡ್ರು ಅದು ಒಂದು ದೊಡ್ಡ ಚರ್ಚೆ. ಅದು ಇರಲಿಲ್ಲ ಅಂದ್ರೆ ಇಡೀ ದೇಶದಾಗಿರ್ಲಾರ್ದು ಮೀಸಲಾತಿ ಯಾರು ಕಸ್ಕೊಂಡು ತೊಂಡಿದ್ರು, ಇಡೀ ದೇಶದಾಗಿರ್ಲಾರ್ದು ಮೀಸಲಾತಿಯಿಂದ ಅವ್ರು ಕೊಡುವಂತ ಪ್ರಯತ್ನ ಮಾಡ್ರಿ, ಅದೆಲ್ಲವೂ ಕಾನೂನಿನ ವ್ಯಾಪ್ತಿಯೊಳಗದೀಗ. ಅದೊಂದು ಭಾಳ ದೊಡ್ಡ ಚರ್ಚೆ, ಒಟ್ಟು ಮೀಸಲಾತಿ ಚರ್ಚೆಗೆ ಹೋದ್ರೆ ಭಾಳ ದೊಡ್ಡದ.
ಇವತ್ತು ನಡೆದಿರೋ ಘಟನೆ ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಪ್ರಚೋದನೆ ಮಾಡ್ಯಾರಿಲ್ಲ, ನೀವು ಪ್ರಾಮಾಣಿಕವಾಗಿ ಒಪ್ಕೊಡ್ರಿ ಇವ್ರಿಗೆಲ್ಲ. ಸರ್, ಹೋರಾಟಗಾರರಾಗಿರುವಂಥ ನಮ್ಮ ಪಕ್ಷದ ನಾಯಕರು ಹಲವಾರು ಮಂದಿ ಸಿದ್ದರಾಮಯ್ಯ ಭಾಳ ಕಳ್ಕೊಳ್ಳಿ ಅವ ನಮ್ಮ ಲೀಡರ್ ಸರಿಯಿಲ್ಲ ಅಂತ ಹೇಳಿರು, ನೀವು ಕೇಳಿರು ಇಲ್ಲೋ? ಇವತ್ತೇನೊಂದು ಪರಿಸ್ಥಿತಿ ಹೇಳ್ರಿ. ಅವರೇ ಕೂತ್ಕೊಂಡು ಯಾರು ಹಂಗೆ ನಂಬಿದ್ರು ನಾಯಕರು ಅವ್ರ ಮೇಲೇ ಲಾಠಿ ಪ್ರಹಾರ ಮಾಡಿಸುವಂಥ ಕೆಲಸ ಮಾಡಿದ್ರಲ್ಲ. ದಿಸ್ ಇಸ್ ವೆರಿ ಅಂದರೆ ಒಂದು ನಾಗರಿಕ ಸಮಾಜ ನಾಚಿಕೆ ಪಡೋಂಥ ಕೆಲಸ ಮಾಡಿದ್ದಾರೆ. ಸರ್, ಸ್ವಾಭಾವಿಕವಾಗಿ ಎಲ್ಲರಿಗೂ ಅಪೇಕ್ಷೆಗಳ ತಕ್ಕಂತೆ ಇದೇ ಇರ್ತದೆ. ಈಗ ವಿಜೇಂದ್ರ ಹೋದಾಗ ಗಲಾಟೆ ಆಗ್ಯದ, ಮಂತ್ರಿಗಳು ಹೋದಾಗೂ ಗಲಾಟೆ ಆಗ್ಯದ. ಸರ್, ಈಗೇನು ನೇತೃತ್ವ ಹುಷಾರಲ್ಲ ಅಲ್ಲಲ್ಲ, ಸ್ವಾಭಾವಿಕ ಸರ್. ಸಾರ್ವಜನಿಕ ಬದುಕಿನೊಳಗೆ ಸಮಾನ ಅಪಮಾನ ಎರಡನ್ನೂ ಸಮಾನವಾಗಿ ಸ್ವೀಕರಿಸೋ ಭಾವದೊಂದಿಗೆ ನಾವು ಇರಬೇಕಾಗ್ತದೆ. ಎರಡನ್ನೂ ಸ್ವೀಕರಿಸೋಣ, ಈಸಿ ಅಲ್ಲ. ಎರಡನ್ನು ತೋಬೇಕು, ಅದರಿಂದ ಒಳ್ಳೇದು ಮಾಡಬೇಕು ಅನ್ನೋಂಥ ಛಲ ಮೂಡಿಸ್ಬೇಕು. ಏನಾದರೂ ಮಾಡಿ ನೆಕ್ಸ್ಟ್ ನಮ್ಮ ಸರ್ಕಾರ ತರಬೇಕು, ಅದ್ರ ಮೂಲಕ 2A ಕೊಡಬೇಕು. ಇದು ನಮ್ಮ ಹತ್ರ ಛಲ ಬರ್ತದೆ. ಇನ್ನು ನೀವು ಹೇಳ್ರಿ ಉಮೇಶ್ ಅವ್ರು ಹೇಳ್ತಾರೆ. ಉಮೇಶ್, ಹಿಟ್ಲರ್ ಸಿದ್ದರಾಮಯ್ಯ ಅಂತ ವರ್ಡ್ ಕೊಡ್ತೀನಿ, ಯಾಕಂದ್ರೆ ಬರೇ 2A ಸಂಬಂಧ ಹೋರಾಟದವ್ರ ಸಂಬಂಧ ಅಷ್ಟೇ ಇದು ಮಾಡಿಲ್ಲ. ಇನ್ನುಳಿದ ಒಳ ಮೀಸಲಾತಿ ಹೋರಾಟಕ್ಕೂ, ವಕೀಲರ ಹೋರಾಟಕ್ಕೂ, ಉತ್ತರ ಕರ್ನಾಟಕ ಹೋರಾಟಕ್ಕೂ, ಎಲ್ಲ ಹೋರಾಟಕ್ಕೂ ನಿರ್ಬಂಧ ಹೇರಿದ್ರು, ದಮನ ನೀತಿ. ನೀವು ಹಿಟ್ಲರ್ ಸಿದ್ದರಾಮಯ್ಯ ಅನ್ಲಾರ್ದೆ ಮತ್ತೊಂದು ವರ್ಡ್ ಇಲ್ಲ. ಸರ್, ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಸದನ ನಡೆಸುವ ಜವಾಬ್ದಾರಿ ಆಡಳಿತ ಪಕ್ಷದ. ನಿಮಗೆ ಟ್ರೆಜರಿ ಬೆಂಚ್ ಅಂತ ಹೇಳ್ತೇನೆ, ಆರೋಗ್ಯಪೂರ್ಣ ಚರ್ಚೆ ನಡೆಸೋ ದೃಷ್ಟಿಯಿಂದ ಮೊದಲು ಅವರು ಒಂದು ಸಹಾಯ ಹಸ್ತವನ್ನು ಚಾಚಬೇಕು.